ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ನನ್ನ ಹಸ್ಬೆಂಡ್ ಬಗ್ಗೆನೇ ಮಾತಾಡೋದು, ಬಿಕಾಸ್ ರೆಮೋ ಇಸ್ ವೆರಿ ಸ್ಪೆಷಲ್. ಮದುವೆ ಆದ್ಮೇಲೆ, ಮದುವೆ ಆದಾಗ ನಟ ಸಾರ್ವಭೌಮನು ರಿಲೀಸ್ ಆಗಿತ್ತು, ಬಟ್ ಮದುವೆ ಆದ್ಮೇಲೆ ಥ್ರೂ ಔಟ್ ದ ಜರ್ನಿ ರೆಮೋ ಜರ್ನಿ ನಾನಿದ್ದೀನಿ. ಡೇ ಒನ್ ಇಂದ ನಮಗೆ ಮನೆಯಲ್ಲೇ ಒಂಥರ ರೆಮೋ ಸೆಟ್ ಆಗ್ಬಿಟ್ಟಿದ್ದು. ರೆಮೋ ರೆಮೋ, ಬೆಳಿಗ್ಗೆ ಎದ್ರೆ ರೆಮೋ, ತಿಂಡಿ ಮಾಡಿದ್ರೆ ರೆಮೋ, ಟೀ ಕುಡಿದ್ರೆ ರೆಮೋ, ಬರೀ ರೆಮೋ 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 ಅಂತ. ಆ್ಯಂಡ್ ಆಸ್ ಇಶಾಂತ್ ಸೆಟ್, ನಾನು ಅವ್ರನ್ನ ಫಸ್ಟ್ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ನೋಡಿದ್ದೆ ದುಬೈಯಲ್ಲಿ. ಟು ಬಿ ಫ್ರ್ಯಾಂಕ್, ಹಿಂಗೆ ಎಲ್ಲರೂ ಹಿಂಗೆ ಕೂತಿದ್ವಿ, ಎಲ್ಲರೂ ಎಲ್ಲ ಆಕ್ಟ್ರೆಸ್ ಆಕ್ಟರ್ ಎಲ್ಲರೂ ಇದ್ರು, ಎಲ್ಲರೂ ಕೂತಿದ್ವಿ. ಬಂದ್ರಪ್ಪ ಒಬ್ರು ಎಂಟ್ರಿ ಆಯ್ತು. ಎವ್ರಿ ಒನ್ ಇನ್ಕ್ಲೂಡಿಂಗ್ ಮೀ ಇನ್ಕ್ಲೂಡಿಂಗ್ ಪವನ್, ಎವ್ರಿ ಒನ್ ಒನ್ ಟರ್ನ್ ಹಿಂಗೆ ಯಾರದು ಅಂತ ನೋಡಕ್ಕೆ. ಅಂಡ್ ದಟ್ ವಾಸ್ ಇಶಾ. ಅಂದ್ರೆ ಅವ್ರು ಬರ್ತಿದಂಗೆನೆ ಎಲ್ರು ಈಗ ಯಾರಿದು ಯಾರಿದು ಅಂತ ನೋಡಕ್ಕೆ ಲೈಕ್ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ಅವ್ರನ್ನ ಕನ್ನಡನಲ್ಲಿ ನೋಡಿರ್ಲಿಲ್ಲ, ಎಲ್ಲರಿಗೂ ಡೆಫಿನೆಟ್ಲಿ ಬಾಲಿವುಡ್ ಹೀರೋ ಅನ್ನೋ ಒಂದು ಡೌಟ್ ಇತ್ತು. ಸೊ ಹಂಗೆ ವಿ ಸ್ಟಾರ್ಟೆಡ್ ಅ ಜರ್ನಿ. ಸೊ ರೆಮೋ ವಿಲ್ ಬಿ ಆಲ್ವೇಸ್ ಸ್ಪೆಷಲ್. ಅಂಡ್ ಪ್ರೊಫೆಷನಲ್ ವಾಯ್ಸ್ ಹೇಳ್ಬೇಕಂತಂದ್ರೆ, ಎಷ್ಟೊಂದು ಜನಕ್ಕೆ ನಾನು ಡಿಸೈನರ್ ಅಂತ ಗೊತ್ತಿರ್ಲಿಲ್ಲ. ಬಿಕಾಸ್ ಐ ಕೇಮ್ ಅಪ್ ವಿತ್ ಆಕ್ಟಿಂಗ್ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡ್ಕೊಂಡು ಬಂದೆ, ಬಟ್ ಡಿಸೈನರ್ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಪವನ್ ಇಲ್ಲ ಈ ಸಿನಿಮಾ ಲೈಕ್ ಯು ಡೂ ಅಂತಂದ್ರು. ಅವ್ರು ನನ್ಗೆ ಹೇಳೋದು ಹೆಚ್ಚಲ್ಲ ಅಥವಾ ನಾನು ಈ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಹೆಚ್ಚಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ಪವನ್ಗೆ ಏ ಮಾಡಿಸಿ ನಿಮ್ಮ ಹೆಂಡತಿ ಅಥವಾ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿ ಅಂತ ಮನೋಹರ್ ಸರ್ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇನ್ನೊಂದು ವಿಷಯ ನಾನ್ ಹೇಳ್ತೀನಿ, ಅವ್ರು ಹೇಳಿದ್ರು ಮನೆಯಲ್ಲೇ ರೆಮೋ ಆಗೋಗ್ಬಿಟ್ಟಿದೆ, ತಿಂಡಿಗೂ ರೆಮೋ, ಊಟಕ್ಕೂ ರೆಮೋ, ಎದ್ರೆ ರೆಮೋ, ನಿಂತ್ರೆ ರೆಮೋ ಅಂತ. ಎಷ್ಟು ಮಟ್ಟಿಗೆ ರೆಮೋ ಗುಂಗಲಿ ಅಪೇಕ್ಷೆ ಅವರಿದ್ದಾರೆ ಅಂದ್ರೆ, ಅವರ ಪಾಪು ಹೆಸರು ಶೌರ್ಯ ಅಂತ, ಶೌರ್ಯನಲ್ಲೂ ರೆಮೋನ್ ಕಾಣಕ್ ಶುರು ಮಾಡ್ಬಿಟ್ಟಿದಾರಂತೆ. ಹೌದು, ಫಸ್ಟ್ ಆಡಿಯನ್ ಅಂತ ಹೇಳಿದ್ರಿ. ಡೆಫಿನೆಟ್ಲಿ ಎಸ್, ನಾನು ಸಿನಿಮಾ ನೋಡ್ಬೇಕಾದ್ರೆ ಫುಲ್ ಅಂದ್ರೆ ಪಕ್ಕ ಲೋಕಲ್ ಸ್ಟೈಲ್ ಅಲ್ಲಿ ಒಂದು ಸಿನಿಮಾ ನೋಡೋದು, ಹೆಂಗೆ ಹೌ ಮಚ್ ದಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಆ ಸಿನಿಮಾದಲ್ಲಿ ಅಂತಾನೆ ನೋಡೋದು. ರೆಮೋ ಸಿನಿಮಾ ರಫ್ ಕಟ್ ಆಗಿತ್ತು ಅಷ್ಟೇ, ಅಂದ್ರೆ ಫುಲ್ ಎಲ್ಲ ಒಂದು ಲೆವೆಲ್ ಸಿನಿಮಾ ರೆಡಿ ಆಗಿತ್ತು. ಅದು ಆಕ್ಚುಲಿ ನಾನು ತುಂಬಾ ಫೋರ್ಸ್ ಮಾಡಿದ್ದೆ, ಇಲ್ಲ ನಾನು ನೋಡ್ಲೇಬೇಕು, ನಾನು ನೋಡ್ಲೇಬೇಕು ಸಿನಿಮಾ. ಬಿಕಾಸ್ ಶೂಟಿಂಗ್ ನಡಿಬೇಕಾದ್ರೇನೆ ಇಟ್ ವಾಸ್ ಸೋ ಲವ್ಲಿ ಟು ಸಿ ಆಶಿಕಾ ಅಂಡ್ ಇಶಾನ್ ಟುಗೆದರ್ ಅಂಡ್ ಎವ್ರಿ ಆರ್ಟಿಸ್ಟ್ ಆನ್ ದ ಸೆಟ್. ಸೊ ಸಿನಿಮಾ ನೋಡಿದಾಗ ಕೆಲವೊಂದು ಕಡೆ ನಾನು ಅತ್ತಿದ್ದು ಉಂಟು, ಕೆಲವೊಂದು ಕಡೆ ನಕ್ಕಿದ್ದು ಉಂಟು, ಕೆಲವೊಂದು ಕಡೆ ಅಂದ್ರೆ ಐ ನೋ ದ ಸ್ಟೋರಿ, ಐ ನೋ ಹೌ ದೇ ವಿ ಶೂಟಿಂಗ್, ಎಲ್ಲ ಗೊತ್ತಿದ್ದು ಕೂಡ ಎಲ್ಲ ಬರ್ತು. ಒಂದು ಸಿನಿಮಾ ನೋಡ್ಬೇಕಾದ್ರೆ ಆ ಒಂದು ಸಿನಿಮಾ ಫ್ಯಾನ್ ಸಿನಿಮಾ ಲವ್ ಹೊರಗಡೆ ಬಂತು. ಸೊ ನಾನು ಇವತ್ತಿಗೂ ರೆಮೋ ಇಂದ ಹೊರಗಡೆ ಬಂದಿಲ್ಲ. ಲೈಕ್ ಪವನ್ ಅಂಡ್ ಇಶಾನ್ ರಿಮೆಂಬರ್, ನಿನ್ನೆ ರಾತ್ರಿ ಕೂಡ ಮೋರ್ ದನ್ ಎನಿ ಒನ್ ಐ ವಾಸ್ ಸೋ ಎಕ್ಸೈಟೆಡ್ ಫಾರ್ ಟುಡೇ. ನಂಗೆ ರೆಮೋ ಟೀಸರ್ ಯಾವಾಗ ಲಾಂಚ್ ಆಗುತ್ತೆ ನಾನು ಎಲ್ರಿಗೂ ಯಾವಾಗ ಶೇರ್ ಮಾಡ್ತೀನಿ. ಲೈಕ್ ಪ್ರೌಡ್ಲಿ ಐ ವಾಂಟ್ ಟು ಸೇ ದಟ್ ದಿಸ್ ಈಸ್ ಆ ಮೂವಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಸೇ, ಸ್ಟೈಲಿಸ್ಟ್ ಡಿಸೈನರ್ ಅಂತೆಲ್ಲ ಬಂದಾಗ ಅಪಾರ್ಟ್ ಫ್ರಮ್ ರೆಮೋ ಎಲ್ಲರಿಗೂ ಡಿಸೈನ್ ಮಾಡಿದ್ದೀನಿ. ಅಪಾರ್ಟ್ ಫ್ರಮ್ ಒನ್ ಚಾನ್ಸ್ ರೆಮೋ ಡಿಸೈನ್ ಮಾಡಕ್ ಸಿಕ್ಕಿಲ್ಲ, ಬಟ್ ಅಪಾರ್ಟ್ ಫ್ರಮ್ ದೆಮ್ ಶರತ್ ಕುಮಾರ್ ಸರ್ ಆಗ್ಲಿ, ಮಧುಬಾಲ ಮೇಡಮ್ ಆಗ್ಲಿ, ಲಕ್ಷ್ಮೀ ಗೋಪಾಲ್ ಸ್ವಾಮಿ ಆಗ್ಲಿ, ಡೆಫಿನೆಟ್ಲಿ ಆಶಿಕಾ, ಶರಣ್ಯ, ರಾಜೇಶ್ ನಟರಂಗ ಅಂಡ್ ಅಚ್ಯುತ್ ಕುಮಾರ್ ಸರ್, ಇವರೆಲ್ರಿಗೂ ನಾನು ಡಿಸೈನ್ ಮಾಡಿದ್ದೀನಿ. ಮೋರ್ ದೆನ್ ಡಿಸೈನಿಂಗ್, ಈ ಸಿನಿಮಾದಲ್ಲಿ ಸ್ಟೈಲಿಂಗ್ ಈಗ ವರ್ಕ್ ಮಾಡಿದ್ದೆ. ಬಿಕಾಸ್ ಈ ಒಂದು ಎರಾದಲ್ಲಿ ಡಿಸೈನರ್ಸ್ ಆಗ್ಲಿ ಅಥವಾ ಆಕ್ಟರ್ಸ್ ಆಗ್ಲಿ, ಆಕ್ಟರ್ ಯಾರೇ ಆಗ್ಲಿ, ಡಿಸೈನರ್ಸು ಈಗ ದೇರ್ ಇಸ್ ಹೆವಿ ಕಾಂಪಿಟೇಷನ್. ಇಂಥವ್ರು ಇಲ್ಲ ಅಂತಲ್ಲ, ಮನೆ ಮನೆಗೆ ಒಬ್ರು ಡಿಸೈನರ್ ಇದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ಲೆಲ್ಲ ಒಳ್ಳೊಳ್ಳೆ ಡಿಸೈನರ್, ಐ ಹ್ಯಾವ್ ಟು ಟೇಕ್ ದ ನೇಮ್ ಆಫ್ ಚೈತನ್ ಕುಮಾರ್ ಹೂ ಹ್ಯಾವ್ ಡಿಸೈನ್ ಫಾರ್ ಇಶಾನ್. ಹಿ ಈಸ್ ಆಲ್ರೆಡಿ ಅ ಸ್ಟಾರ್ ಡಿಸೈನರ್ ಆಕ್ಚುಲಿ. ಸೊ ಅವರು ಇಲ್ಲಿಲ್ಲ, ಅವ್ರ ಹೆಸರು ತಗೊಳಕ್ ಇಷ್ಟಪಡ್ತೀನಿ. ದೇರ್ ಇಸ್ ಹೆಲ್ ಲಾಟ್ ಆಫ್ ಕಾಂಪಿಟೇಷನ್ಸ್ ಇದರಲ್ಲಿ. ಆ ಮಧ್ಯದಲ್ಲಿ ನಾವು ಸಿನಿಮಾದಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತಂದ್ರೆ ಕ್ಯಾರೆಕ್ಟರ್ನ ನಾವು ಅನಲೈಸ್ ಮಾಡಕ್ ಹೋಗ್ತೀವಿ. ಸೊ ನನಗೆ ಪ್ಲಸ್ ಆಗಿದ್ದು ಮೈ ಹಸ್ಬೆಂಡ್ ವಾಸ್ ದೇರ್ ಅಟ್ ಹೋಮ್, ನಾವು ಅದ್ರ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇರೋದ್ರಿಂದ ಇದು ಹಿಂಗ್ ಬಂದ್ರೆ ಹೇಗಿರುತ್ತೆ, ಇದು ಹಿಂಗ್ ಆದ್ರೆ ಹೇಗಿರುತ್ತೆ ಅಂತ. ಮೋರ್ ದೆನ್ ಡಿಸೈನಿಂಗ್ ಐ ಹ್ಯಾವ್ ವರ್ಕ್ ಆನ್ ಸ್ಟೈಲಿಂಗ್. ಸ್ಟೈಲ್ ಮಾಡಿದ ಆಶಿಕಾನೆ ನಾನೇನೆ ಆ ತರ ನೋಡಕ್ ತುಂಬಾ ಇಷ್ಟಪಡ್ತೀನಿ. ಬಿಕಾಸ್ ಐ ಹ್ಯಾವ್ ಡನ್ ಫಾರ್ ಲೈಕ್ ಹರ್ ಟೂ ಶೇಡ್ಸ್ ಅಲ್ಲಿ ಡಿಸೈನ್ ಮಾಡಿದ್ದೀನಿ. ಸೊ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಎರಡೂ ಪಾತ್ರದಲ್ಲಿ, ಎರಡೂ ಲುಕ್ ಅಲ್ಲಿ. ಸೊ ಇಟ್ ವಾಸ್ ವಂಡರ್ಫುಲ್ ಜರ್ನಿ ಫಾರ್ ಮೀ ರೆಮೋ ಅಂಡ್ ವೆರಿ ಸ್ಪೆಷಲ್ ಆಲ್ಸೋ. ಬಹಳ ಸಂತೋಷ. ಈ ಬಣ್ಣಗಳು ಈ ಸಿನಿಮಾ ರಿಲೀಸ್ ಆದಾಗ
ಮತ್ತಷ್ಟು ಜಾಸ್ತಿ ಆಗಲಿ, ಎಲ್ರಿಗೂ ಹೃದಯಕ್ಕೆ ಹತ್ರ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮನೋಜ್ ಸರ್ ವಿತ್ ಯೋರ್ ಸಪೋರ್ಟ್. ಆ್ಯಂಡ್ ನನಗೆ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಪವನ್ ಮಾಡಿಯ, ಬಿಕಾಸ್ ಏನೇ ಮಾಡಿದ್ರು ಸುಮ್ ಸುಮ್ನೆ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಏನ್ ಬಿಟ್ಟಿಲ್ಲ ಅವರು. ಒಂದು ಒಂದು ಜೋರ್ ಕೊಟ್ಟಿದ್ರು, ಓಕೆ ಯು ವರ್ಕ್ ಲೆಟ್ ಮಿ ಸಿ ಅನ್ನೋ ತರ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಒನ್ ನ್ಯೂಸ್ ಇದು ನಿಮ್ಮ ಧ್ವನಿ.